ಕೋವಿಡ್ 19 ನಿಂದಾಗಿ ಸುಮಾರು 40 ದಿನಗಳ ಕಾಲ ಲಾಕ್ಡೌನ್ ನಿಂದಾಗಿ ಮದ್ಯಪ್ರಿಯರಿಗೆ ಮದ್ಯ ಸಿಗದೆ ರಾಜ್ಯದಲ್ಲಿ ಜನ ವಿಲವಿಲ ಒದ್ದಾಡುತ್ತಿದ್ದರು. ಈಗ ಕಳೆದ 40 ದಿನಗಳ ಬಳಿಕ ಲಾಕ್ಡೌನ್ನಲ್ಲಿ ಮನೆಯಲ್ಲೇ ಕಾಲ ಕಳೆದ ಜನ ಇಂದಿನಿಂದ ಸ್ವಲ್ಪ ಸಡಲಿಕೆ ಹಿನ್ನೆಲೆಯಲ್ಲಿ ರವಕವಿ ಬನಟಿಯ ಜನತೆ ಮದ್ಯ ಖರೀದಿಗೆ ಮುಗಿಬಿದ್ದಿದ್ದಾರೆ. ಮದ್ಯಪ್ರಿಯರು ಮದ್ಯದ ಅಂಗಡಿ ಮುಂದೆ ಮದ್ಯ ಖರೀದಿ ಮಾಡಲು ಸಾಮಾಜಿಕ ಅಂತರ ಕಾಯ್ದುಕೊಂಡು ಕಿಲೋಮೀಟರ್ ಗಟ್ಟಲೆ ಸಾಲಾಗಿ ನಿಂತು ಮದ್ಯವನ್ನ ಖರೀದಿ ಮಾಡಿದ್ದಾರೆ. ಮದ್ಯದ ಅಂಗಡಿಯವರು ಇದೇ ವೇಳೆ ಸ್ಯಾನಿಟೈಸರ್ನಿಂದ ಗ್ರಾಹಕರಿಗೆ ಕೈ ಸ್ವಚ್ಛವಾಗಿಸಿ ಮದ್ಯಪ್ರಿಯರಿಗೆ ಮದ್ಯವನ್ನ ನೀಡಿದ್ದಾರೆ. ಕೆಲವೊಂದು ಕಡೆ ಮದ್ಯ ಕೊಳ್ಳಲು ತಂಡೋಪತಂಡವಾಗಿ ಜನ ಮದ್ಯದಂಗಡಿಗಳಿಗೆ ಮುಗಿಬಿದ್ದಿದ್ದರು. ಮುನ್ನೆಚ್ಚರಿಕೆ ಕ್ರಮವಾಗಿ ತಾಲೂಕಾ ತಹಸೀಲ್ದಾರ್ ಪ್ರಶಾಂತ್ ಚನಗೊಂಡ, ಸಿಪಿಐ ಜೆ ಕರುಣೇಶಗೌಡ ಸೇರಿದಂತೆ ಕಂದಾಯ ನಿರೀಕ್ಷಕ ಬಸವರಾಜ ತಾಳಿಕೋಟಿಯವರ ಮಾರ್ಗದರ್ಶನದಂತೆ ಇದೇ ವೇಳೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಮದ್ಯಪ್ರಿಯರು ಮದ್ಯವನ್ನ ತೆಗೆದುಕೊಂಡು ಹೋಗಿದ್ದಾರೆ.